ರಂಗೇರಿದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಅಖಾಡ ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲ್ಸೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡ್ಕೊಳ್ತಲ್ಲ ಶೆಟ್ಟರ್ ಗೆಲ್ತಾರೆ ಅಂತ ರಕ್ತದಲ್ಲಿ ನಾನು ಕೊಡ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದಾರಲ್ಲ ಹಾಗಾಗಿ ಇವರೇನು ಮಾಡಿದ್ದಾರೆ ಗೊತ್ತಾ ನೂರಕ್ಕೆ ನೂರಷ್ಟು ಶಟ್ಟರ್ ಗೆಲ್ಲೋದು ಖಚಿತ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಹೀಗಂತ ರಕ್ತದಲ್ಲಿ ಪತ್ರವನ್ನು ಬರೆದಿದ್ದಾರೆ ಕೈ ಕಾರ್ಯಕರ್ತ ಮಂಜುನಾಥ್ ಅದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಗಮನಿಸಬೇಕು ನಾವು ಡೀಟೇಲ್ಗಳನ್ನು ಕೊಡಬೇಕಲ್ಲಿ ನಾವು ಏನು ಗೊತ್ತಾ ಬಿ ಎಸ್ ಯಡಿಯೂರಪ್ಪನವರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ ರಕ್ತದಲ್ಲಿ ಬರ್ಕೊಡ್ತೇನೆ ಜಗದೀಶ್ ಶೆಟ್ಟರು ಗೆಲ್ಲೋದಿಲ್ಲ ಈ ಸ್ಟೇಟ್ಮೆಂಟ್ನ ಬಿ ಎಸ್ ಯಡಿಯೂರಪ್ಪನವ್ರು ಕೊಟ್ಟಿದ್ದೋ ಆದರೆ ಅದನ್ನು ಚಾಲೆಂಜಾಗಿ ಸ್ವೀಕರಿಸಿದ ಕೈ ಕಾ ಕೈ ಕಾರ್ಯಕರ್ತನೊಬ್ಬ ಮಂಜುನಾಥ್ ಅಂತ ಆತನ ಹೆಸರು ಆ ಮನುಷ್ಯ ರಕ್ತ ತಗೊಂಡು ಬರೆದಿಯಾನೆ ಮಾನ್ಯ ಜಗದೀಶ್ ಶೆಟ್ಟರ್ ನೂರಕ್ಕೆ ನೂರಷ್ಟು ವಿಜಯಶಾಲಿ ಆಗುತ್ತಾರೆ ರಕ್ತದಲ್ಲಿ ಬರೆದು ಕೊಡುತ್ತೇನೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬರುತ್ತದೆ ಜೈ ಕಾಂಗ್ರೆಸ್ ಮಂಜುನಾಥ ಬಟ್ ಬೇಕಾ ಇಂಥವುಗಳೆಲ್ಲ ಎಕ್ಸ್ಟ್ರೀಮ್ಗಳು ಅಂತ ಇಂಥ ಎಕ್ಸ್ಟ್ರೀಮ್ಗಳು ಬೇಕಾ ರಕ್ತದಲ್ಲಿ ಬರ್ಕಾಡೋದು ಇನ್ನೊಂದ್ರಲ್ಲಿ ಬರ್ಕಾಡೋದು ಮತ್ತೊಂದ್ರಲ್ಲಿ ಬರ್ಕಾಡೋದು ಹಾಂ ಇನ್ನು ಯಾವುದಾದ್ರಲ್ಲಿ ಬರ್ಕಾಡ್ದಪ್ಪ ಮಂಜುನಾಥು ದಿಸ್ ನಾಟ್ ರಿಕ್ವೈರ್ಡ್